ನಾವು ತುಂಬ ಅಂದರೆ ತುಂಬ ಇಂಟೀರಿಯರ್ ಬರ್ತಾ ಇದ್ದೀವಿ. ಸಚಿ ಟಿವಿಯಿಂದ ಎಕ್ಸ್ಪ್ಲೋರೇಷನ್ ಎಕ್ಸ್ಪ್ಲೋರೇಷನ್ ಮಾಡ್ದಂಗೂ ಅಗದಂಗೂ ಆಳ ಸಿಗ್ತಾ ಇದೆ, ಅಗದಂಗೂ ರೈತರು ತುಂಬ ನಷ್ಟಪಡ್ತಿದ್ದಾರೆ. ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಬಾಳೂರು ಹಳ್ಳಿ ಬಯಲಾಗಿರ್ಬೋದು, ಆಮೇಲೆ ನಿಮ್ಮ ಮದುಗುಂಡಿ ಆಗಿರ್ಬೋದು, ಆಮೇಲೆ ಮಲೆ ಮನೆ ಆಗಿರ್ಬೋದು, ಅದಕ್ಕೆಲ್ಲ ಮೂಲ ಕಾರಣ ಮಳೆ. ಮಳೆ ಹಾಗೂ ಈ ಸಮುದ್ರ ಅದ ಥರ ಬರುತ್ತೆ ಅಂತ ನೀರು. ರೈತರಿಗೆ ಅಷ್ಟು ನಷ್ಟ ಆಗಿಲ್ಲ. ಅವರು ತನ್ನ ಮಗನಂತೆ ಸಾಕಿರೋಂಥ ಅಡಿಕೆ ಮರಗಳೆಲ್ಲ ಧರೆಗಳಿದೆ, ತನ್ನ ಮಗನಂತೆ ಸಾಕಿರೋಂಥ ಕಾಫಿ ತೋಟಗಳೆಲ್ಲ ನೆಲಸಮ ಆಗಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದವರು ಕಣ್ಣೀರಿನಲ್ಲಿ ಇವತ್ತು ಕೈ ತೊಳೆದ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಈ ಪ್ರಪಂಚದಿಂದ ಯಾವ ನಾಗರಿಕರಿಗೂ, ನಮ್ಮ ಭಾರತ ಅಲ್ಲ ಅಮೆರಿಕಲ್ಲೂ ಆಗ್ಬೋದು, ಪಾಕಿಸ್ತಾನಿಗಳಿಗೂ ಈ ಒಂದು ಕಷ್ಟ ಬರಬಾರ್ದು. ನಾವೆಲ್ಲೋ ಬೆಂಗಳೂರು ಕೂತ್ಕೊಂಡಿರ್ತೀವಿ ಏನೋ ಅಂತ ಹೇಳ್ತೀವಿ, ಆದರೆ ನಿಜವಾಗಲೂ ಬಂದಾಗಿ ಗೊತ್ತಾಗುತ್ತೆ ಆ ಗುಡ್ಡ ಭೂಪ್ರದೇಶ ಕುಸ್ತಿರೋದು. ನಮ್ಮ ಸ್ಥಳೀಯರು ಇದ್ರ ಬಗ್ಗೆ ಸೂಕ್ತವಾಗಿ ಹೇಳ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ, ನನ್ನ ಹೆಸರು ತಾರ್ನಾಥ್ ಅಂತೇಳಿ. ದುರ್ಗದಳ್ಳಿ ಮತ್ತು ಹಲ್ಲೆಡ್ಕ ಗ್ರಾಮದಲ್ಲಿ ಒಂದೇ ದಿನ ಅವತ್ತು 2:30 ಶುರುವಾದಂಥ ಮಳೆ 4 ಗಂಟೆ ಒಳಗಡೆ ಕನಿಷ್ಠ ಅಂದರು 16 ಇಂಚ್ ಮಳೆ ಹೊಡಿತು. ಹಾಗೆ 24 ಗಂಟೆಯಲ್ಲಿ ಟೋಟಲ್ ಒಂದು 22-23 ಇಂಚ್ ಮಳೆ ಆಯಿತು. ಈ ಸಂದರ್ಭದಲ್ಲಿ ನಾವು ಹಿಂದೆಂದೂ ಊಹಿಸಿದಷ್ಟು ಮಳೆ ಬಂತು, ಹೊಳೆ ಬಂತು. ಇದೇ ಹೊಳೆ ನೀವೆಲ್ಲ ಕಾಣ್ತಿದ್ದೀರಾ, ಇಲ್ಲಿ ಈಗಿರೋ ನೀರು ಇಷ್ಟು ಅಲ್ಪ ಪ್ರಮಾಣದಲ್ಲಿದೆ. ಆದರೆ ಅವತ್ತು ಬಂದಿರೋದಂಥ ಮಳೆಯಲ್ಲಿ ಇದೆಲ್ಲ ಕವರ್ ಆಯಿತು. ಅಡಕೆ ತೋಟಗಳು, ಸ್ಥಳೀಯ ಹಲಿಯಡ್ಕೋ ಹೋಗೋಂಥ ರಸ್ತೆಯಲ್ಲಿ ಹೋಗ್ತಿದ್ದಂಥ ಇದು ರಸ್ತೆಯಲ್ಲಿ ಕೂಡ ಮಳೆಯೆಲ್ಲ ಬಂತು. ಈ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಲ್ಯಾಂಡ್ಸ್ಲೈಡಿಂಗ್ ಆಯಿತು, ಎಲ್ಲ ಕಡೆಯೂ ಭೂಕುಸಿತ ಆಯಿತು, ತುಂಬ ಆಸ್ತಿ ಹಾನಿ ಆಯಿತು, ಕಾಫಿ ಬೆಳೆ ಹಾನಿ ಆಯಿತು, ಅಡಿಕೆ ಹಾನಿ ಆಯಿತು. ಸೊ ನಾವೆಲ್ಲ ತುಂಬ ಕಮಿಟ್ಮೆಂಟಲ್ಲಿದ್ದು ಹೇಳಬೇಕಂದ್ರೆ, ಮಾಮೂಲಿ ಜೀವನ ಹೇಗಿತ್ತು ಅಂತ ಹೇಳಿದ್ರೆ ಸಾಲ ಸೂಲ ಮಾಡ್ಕೊಂತಿದ್ದು, ಕಾಫಿ ಬೆಳೆ ಎಲ್ಲ ಮಾಡ್ತಿದ್ದು, ಕಾಫಿಗೂ ರೇಟ್ ಇರಲಿಲ್ಲ, ಏನೋ ಒಂದು ಕಷ್ಟದ ಜೀವನ ಮಾಡ್ತಿದ್ದು. ಆದರೆ ಈ ಸಂದರ್ಭದಲ್ಲಿ ಇರೋ ಆಸ್ತಿ ಪಾಸ್ತಿ ಕಳ್ಕೊಂಡು ಮನೆ ಹತ್ರ ಭೂಕುಸಿತ ಆಗಿದೆ, ಆ ಮನೇಲಿ ವಾಸ ಮಾಡೋಕೆ ಆಗ್ತಾ ಇಲ್ಲ. ಸರ್ಕಾರದವರು ತುರ್ತಾಗಿ ಪರಿಹಾರ ಕಂಡಿದ್ರು, ರೋಡು ರಸ್ತೆ ಮಾಡಿಕೊಟ್ರು, ಅಪ್ರಿಷಿಯೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಆದರೆ ನಮ್ಮ ಹಿಂದಿನ ಜೀವನ ನಮಗೀಗ ಸಿಗ್ತಾ ಇಲ್ಲ, ತುಂಬ ಕಮಿಟ್ಮೆಂಟ್ ಮಾಡ್ಕೊಂಡಿವಿ, ಜೀವನ ಕಷ್ಟ ಆಗ್ತಿದೆ, ಏನು ಮಾಡಬೇಕು ಅನ್ನೋದು ಇದ್ರ ಬಗ್ಗೆ ಸರ್ಕಾರದವರು ಸೂಕ್ತ ಗಮನ ವಹಿಸಬೇಕು. ಅಲ್ಪ ಸ್ವಲ್ಪ ಬೆಳೆಯಲ್ಲಿ ಜೀವನ ಸಾಗಿಸ್ತಾ ಇದ್ದು ಚೆನ್ನಾಗಿದ್ದು ಕಷ್ಟ ಆಗ್ತಿದೆ ಇವತ್ತಿನ ಜೀವನದಲ್ಲಿ. ಬ್ಯೂರೋ ನ್ಯೂಸ್ ಸಚಿ ಟಿವಿ, ಚಿಕ್ಕಮಗಳೂರು.